वारी वारी जाऊं मैं हिंदी पे वारी। हिंदी हमारी सबकी है महतारी, हिंदी हमारी। आत्मीय ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇಯಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊರ್ತೀನಿ. ಸ್ನೇಹಿತರೆ, ಇಂದು ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ 2023-24 ಕಲಿಕಾ ಫಲ 14 ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ. ತುಂಬ ಜನರ ಒಂದು ರಿಕ್ವೆಸ್ಟ್ ಇತ್ತು ಸರ್ ಬೇಗ ಹಾಕಿ ಅಂತ. ಸೊ ಆಲ್ರೆಡಿ ಇವತ್ತು ನಾನು ಏನು ಮಾಡಿದ್ದೀನಿ, ರೇಸ್ ಲೈನ್ ಅಪ್ ಅನ್ನು ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಇದನ್ನು ಲೈಕ್ ಮಾಡಿ ನಿಮ್ಮ ಹೆಚ್ಚು ಹೆಚ್ಚು ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ. 9ನೇ ತರಗತಿಯ ಕಲಿಕಾ ಬಲವರ್ಧನೆ ವಿಷಯಕ್ಕೆ ಬಂದಾಗ ಕನ್ನಡ, ಹಿಂದಿ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಈ 4 ವಿಷಯದ ವಿಡಿಯೋಗಳನ್ನು ಹಾಕಿದ್ದೀವಿ. ಮಾರ್ಚ್ನಲ್ಲಿ ನಡೀಲಿರ್ತಕ್ಕಂಥ ನಿಮ್ಮ ಮೌಲ್ಯಾಂಕನ ಪರೀಕ್ಷೆ ಎಲ್ಲ ಕ್ವಶನ್ ಪೇಪರ್ಗೆ ಆನ್ಸರ್ಗಳು ಸಹಿತ ಇದಾವ, ಅವುಗಳನ್ನು ಸಹಿತ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶುರು ಮಾಡುವ. ಸೀಖನೆ ಕಾ ಪ್ರತಿಫಲ 14 ದೈನಿಕ ಜೀವನ ಮೇ ಪ್ರಾಪ್ತ ಅನುಭವ ಕೋ ಅಪ್ನಿ ಭಾಷಾ ಮೇ ಅಭಿವ್ಯಕ್ತ ಕರ್ತೆ ಹೈ ಅಂತಕ್ಕಂಥದ್ದು ಕಲಿಕಾ ಫಲ ಇದೆ. ಗತಿವಿಧಿ 1, ಚಟುವಟಿಕೆ 1, ನಿಮ್ಮ ವಿಷಯಕ್ಕೆ ಸಂಬಂಧ ಮೇ ಅಪ್ನೆ ಅನುಭವ ಕೋಲಿಕೆಯೇ ಅ ದುಕಾನ್. ಕೆಳಗಡೆ ವಿಷಯಗಳನ್ನು ಕೊಟ್ಟಿದ್ದಾರೆ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನುಭವಗಳನ್ನು ಬರಲಿಕ್ಕೆ ಹೇಳಿದ್ದಾರೆ. ಸೊ ದುಕಾನ್ ಬಗ್ಗೆ ಏನು ಬರೀಬಹುದು? ಎಸ್, ಬಾಜಾರ್ ಹಮಾರ ನಿಕಟವರ್ತಿ ಸಾರ್ವಜನಿಕ ಸ್ಥಾನ ಹೇ, ಯಹ ಹಮಾರೆ ಪಡೋಸೋ ಮೇ ಸ್ಥಿತ ವ್ಯಾಪಾರ ಕಾ ಏಕ್ ಪ್ರಮುಖ ಕೇಂದ್ರ ಭೀ ಹೋತಾ ಹೇ, ಯಹ ವ್ಯಾಪಾರಿಯ ಔರ್ ಗ್ರಾಹಕೋ ಕಾ ಜಮಾವಡಾ ಹೋತಾ ಹೇ, यहाँ से लोग अपने दैनिक जीवन की उपयोगी वस्तुएं खरीदते हैं। बाजार लोगों की आवश्यकता की पूर्ति में महत्वपूर्ण भूमिका निभाते हैं। बाजार शहरों, कस्बे और गांवों में भी होते हैं। शहरों में स्थायी बाजार होते हैं, यहाँ साप्ताहिक बाजार भी होते हैं। कस्बों और गांवों को बाजार प्राय अस्थायी होते हैं। सो इष्ट निवेदन ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಬರಿಬೇಕಾಗಿತ್ತು. ಇಲ್ಲಿ ಬಾಜಾರ್ ಅಂದ್ರೆ ಪೇಟೆಯಲ್ಲಿ ಇರ್ತಕ್ಕಂಥ ಅಂಗಡಿಗಳ ಬಗ್ಗೆ ನಾನು ವಿಷಯ ತಗೊಂಡಿದ್ದೀನಿ. ಸೊ ನಿತ್ರ ಜೊತೆಗೆ ಏನ್ ಬರಬೇಕು? ದುಕಾನ್ ಮೇ ಗೃಹೋಪಯೋಗಿ ವಸ್ತು ಮಿಲ್ತೆ ಹೇ ಔರ್ ಹಮಾರೆ ಎಸ್ ಕಿತಾಬ್ ಕಲಂ ಸಬ್ಜಿಯಾ ಆದಿ ಅನಾಜ ಭೀ ದುಕಾನ್ ಮೇ ಮಿಲ್ತೆ ಹೇ, ಮೇರೆ ಘರ್ಕೆ ಪಾಸ್ ಹಿ ದುಕಾನ್ ಹೇ, ಮೇರೆ ಸ್ಕೂಲ್ ಕೆ ಕರೀಬ್ ಭೀ ದುಕಾನ್ ಹೇ ಔರ್ ಉಸ್ ದುಕಾನ್ ಮೇ ಹಮೇ ಜೋ ವಿದ್ಯಾಲಯ ಮೇ ಜೋ ಅವಶ್ಯಕತಾ ಹೇ ಉನ್ ಸಭಿ ಸಾಮಗ್ರಿಯ ವಹಾಂ ಪರ್ ಉಪಲಬ್ಧ ಹೋತಿ ಹೇ ಸೇ ಹೋತಾ ಹೇ. और अस्पताल में 2 विभाग होते हैं, अंतरवासी और बहिर्वासी विभाग। अधिकांश अस्पतालों में 2 विभाग होते हैं, अंतरवासी एवं बहिर्वासी। बहिर्वासी विभाग में रोगी की जांच डॉक्टरों द्वारा की जाती है, उन्हें दवा संबंधी सलाह दी जाती है और निःशुल्क दवा भी दे दी जाती है। रोगी तब अपने घर लौट जाते हैं और डॉक्टर द्वारा दी गई सलाह के अनुसार अपनी चिकित्सा करते हैं। अंतरवासी विभाग में जांच के बाद रोगी अस्पताल में भर्ती कर लिए जाते हैं, अच्छे होने पर वे अस्पताल से मुक्त कर दिए जाते हैं ಅಂತಕಂತದ್ದು ನೀವು ಬರಬೇಕಾಗಿತ್ತು. ಸೊ ನೀವುಗಳು ಕೂಡ ಅಸ್ಪತಾಲ್ ಮೇ ಎಸ್ ರೋಗೋ ಕೆ ಬಾರೆ ಮೇ ಇಲಾಜ್ ಕಿ ಜಾತಿ ಹೇ ಔರ್ ವಹಾಂ ಪರ್ ಬಚ್ಚೋ ಕೆ ಹೋ ಔರ್ ಬಚ್ಚೆ ಹೋ ಔರ್ ಬುಜುರ್ಗ ಹೋ ಉನ್ಹೇ ವಹಾಂ ಪರ್ ಟೀಕಾಕರಣ ಇಟ್ ಮೀನ್ಸ್ ವ್ಯಾಕ್ಸಿನೇಷನ್ ಮಾಡ್ತಾರಲ್ಲ ಲಸಿಕೀಕರಣ ಅಲ್ಲಿ ಕಿಯಾ ಜಾತಾ ಹೇ ಔರ್ ಕುಚ್ ರೋಗೋ ಕೆ खिलाफ वहाँ पर जांच की जाती है और दवाई दी जाती है। हाँ, हमारे विद्यालय में अस्पताल के वैद्य भी आकर हमारे यह जांच करते हैं और कई स्वास्थ्य के संबंधी जानकारी और सलाह भी दे देते हैं ಅಂತಕ್ಕಂತದ್ದನ್ನ ಬರಿಬಹುದು. ಇನ್ನು ಮುಂದೆ ಖೇಲ್ ಮೈದಾನ ಅಂತ ಕೇಳಿದ್ದಾರೆ, ಆಟದ ಮೈದಾನದ ಬಗ್ಗೆ ಅನುಭವಗಳು. ಆಟದ ಮೈದಾನಕ್ಕೆ ಬಂದಾಗ ಏನ್ ಬರಿಬಹುದಂದ್ರೆ, ಖೇಲ್ ಕಾ ಮೈದಾನ ಯಾ ಕ್ರೀಡಾಂಗನ್ ಏಕ ಐಸಾ ಆನಂದ ಸ್ಥಳ ಹೇ, बच्चों और किशोरों की चहल पहल देखते ही बनती है। अभी तक मैं केवल सिनेमा हॉल और नाट्यशाला को ही मनोरंजन का स्थान मानता था, किंतु उस दिन शाम के समय जब मैं अपने मित्र के साथ खेल के मैदान पर पहुंचा, तो सचमुच मुझे लगा कि आनंद की असली जगह तो यही है। खेल का मैदान बहुत विशाल और समतल था, हरी घास और खुली जगह होने के कारण वहाँ का वातावरण सुहाना लग रहा था। मैदान के एक हिस्से में कई खिलाड़ी क्रिकेट खेल रहे थे, उनका खेल देखने के लिए काफी भीड़ लगी हुई थी। चौका या छक्का लगने पर लोग मारे खुशी के तालियां बजाते थे। दूसरी ओर फुटबॉल के खिलाड़ियों ने रंग जमाया था, उनकी उछल कूद और मस्ती देखने लायक थी ಅಂತಕ್ಕಂಥ ಅಂಶಗಳನ್ನು ನೀವು ಏನು ಮಾಡಬೇಕಾಗಿತ್ತು? ಆಟದ ಮೈದಾನದ ಬಗ್ಗೆ ನೀವು ಯಾವ್ದು ಆಡ್ತಿರಲ್ಲ, ಅದು ಕಬಡ್ಡಿ ಇರ್ಬೋದು, ವಾಲಿಬಾಲ್ ಇರ್ಬೋದು,
ನಿಮ್ಮ ಸ್ವತಃ ಆಟದ ಅನುಭವಗಳನ್ನು ಅವುಗಳನ್ನು ಶಾಲೆಯಲ್ಲಿನ ಎಲ್ಲ ಅನುಭವಗಳನ್ನು 4-5 ಸಾಲುಗಳಲ್ಲಿ ಬರೀಬಹುದು. ಇನ್ನು ರವಿವಾರ ಕೇಳಿದ್ದಾರೆ ಸಂಡೆ, ಸೊ ಸಂಡೆ ಬಗ್ಗೆ ಏನೆಲ್ಲ ಬರೀಬಹುದು ಅಂತ. ರವಿವಾರ ಹರ್ ಸಪ್ತಾಹ ಸುಖದ ಪಲ್ ಹೋಕರ್ ಆತಾ ಹೇ ಜಿಸ್ಮೇ ವ್ಯಕ್ತಿ ಅಪ್ನೆ ಅನುಸಾರ ಜೀವನ್ ಜೀನಾ ಪಸಂದ್ ಕರ್ತಾ ಹೇ. ಯಹ ಖಾಸ್ ದಿನ ಸಬ್ಕೋ ಪಸಂದ್ ಹೋತಾ ಹೇ ಕ್ಯೂಂಕಿ ರವಿವಾರ ಕೆ ದಿನ ಸ್ಕೂಲೋ ಕಾಲೇಜೋ ಆಫೀಸ್ ಬ್ಯಾಂಕ್ ಕಾರ್ಖಾನೋ ಔರ್ ಕೈ ಟ್ಯೂಷನ್ ಕ್ಲಾಸ್ ಬಂದ್ ರಹತೆ ಹೇ. ಯಹ ಚುಟ್ಟಿ ಕಾ ದಿನೇ ಇಸ್ಲೇ ಶನಿವಾರ ಕೋ ಜಬ್ ಲೋಗ್ ಕಾಮ್ ಸೆ ಲೌಟತೆ ಹೇ ತೋ ರಾತ್ ಕೋ ಥೋಡಾ ದೇರಿ ಸೆ ಸೋತೆ ಹೇ ಕ್ಯೂಂಕಿ ಅಗಲೇ ದಿನ ರವಿವಾರ ಆನೆ ವಾಲಾ ಹೇ ಔರ್ ಉಸ್ ದಿನ ಅವಕಾಶ ರಹತಾ ಹೇ ಅಂತಕ್ಕಂಥದ್ದನ್ನ ಬರೀಬಹುದಿತ್ತು. ಇನ್ನು ನೆಕ್ಸ್ಟ್ ತ್ಯೋಹಾರ ಅಂತ ಕೇಳಿದ್ದಾರೆ, ಹಬ್ಬಗಳ ಬಗ್ಗೆ ಕೇಳಿದ್ದಾರೆ. ಏನ್ ಬರೀತೀರಂದ್ರೆ, ಭಾರತ್ ತ್ಯೋಹಾರೋ ಕಾ ದೇಶಿ ಯಹ ಹರ್ ವರ್ಷ ಹರ್ ಮಾಹ ಹರ್ ರಾಜ್ಯ ಮೇ ತಿಥಿ ಅನುಸಾರ ಕೈ ತರಹಕ್ಕೆ ತ್ಯೋಹಾರ ಮನಾಯೆ ಜಾತೆ ಹೇ. ಭಾರತ ಮೇ ಮನಾಯೆ ಜಾನೆ ವಾಲೆ ಹರ್ ತ್ಯೋಹಾರಕ್ಕೆ ಪೀಚೆ ಕೋಯಿ ನಾ ಕೋಯಿ ಐತಿಹಾಸಿಕ ಕಹಾನಿ ಹೋತಿ ಹೇ, ಜಿಸ್ಮೇ ಝಲಕ್ ಹೋತಿ ಹೇ ಹಮಾರೆ ದೇಶ ಕೆ ಸಾಂಸ್ಕೃತಿಕ ವಿರಾಸತ್ ಕಿ. ಜೋ ಪೀಡಿಯೋ ಸೆ ಹಮಾರೆ ದೇಶ ಮೇ ಮನಾಯಾ ಜಾ ರಹೆ ಹೈ, ಹರ್ ತ್ಯೋಹಾರ ಕಿ ಅಪ್ನಿ ಏಕ್ ಖಾಸಿಯತ್ ಹೇ ಔರ್ ಏಕ್ ಧಾರ್ಮಿಕ ಮಹತ್ವ. ಹಮಾರೆ ದೇಶ ಮೇ ವಿಭಿನ್ನ ಧರ್ಮೋ ಔರ್ ಜಾತಿಯೋ ಕೆ ಲೋಗ್ ರಹತೆ ಹೇ ಔರ್ ಉನ್ಕೆ ವಿವಿಧ ಕರ್ಮ ಸಂಸ್ಕಾರ ಹೋತೆ ಹೇ. ವಹ ಅಪ್ನೆ ಕರ್ಮ ಔರ್ ಸಂಸ್ಕಾರ ಕೋ ಸಮಯ ಸಮಯ ಪರ್ ವಿಶೇಷ ರೂಪ ಸೆ ಪ್ರಕಟ ಕರ್ತೆ ರಹತೆ ಹೇ. ಇನ್ ರೂಪೋ ಕೋ ಹಮ್ ಆಯೆ ದಿನ ಬಡೆ ಆಯೋಜನೋ ಕೆ ರೂಪ ಮೇ ದೇಖಾ ಕರ್ತೆ ಹೈ. ಇಸ್ ಪ್ರಕಾರ ಹರ್ ಧರ್ಮ ಮೇ ಕೋಯಿ ನಾ ಕೋಯಿ ಉತ್ಸವ ಮನಾಯೆ ಜಾನೆ ವಾಲೆ ಕಿ ಮನಾಯೆ ಜಾನೆ ಕಿ ಪರಂಪರಾ ಹೇ, ಜಿನ್ಹೇ ಹಮ್ ಬರಸೋ ಸೆ ಮನಾತೆ ಜಾ ಆ ರಹೆ ಹೈ. ಕ್ಯೂಂಕಿ ಏ ತ್ಯೋಹಾರ ಹಮಾರೆ ದೇಶ ಕಿ ಸಂಸ್ಕೃತಿ ರೀತಿ ರಿವಾಜ ಔರ್ ಪರಂಪರಾಓ ಕೆ ಪ್ರತೀಕ ಹೈ. ವಿಶ್ವ ಮೇ ಸಬ್ಸೆ ಜ್ಯಾದಾ ತ್ಯೋಹಾರ ಹಮಾರೆ ದೇಶ ಮೇ ಹಿ ಮನಾಯೆ ಜಾತೆ ಹೈ. ನಾನು ಭಾಳ ಡಿಟೇಲ್ ಆಗಿ ಕೊಟ್ಟಿನಿ, ನಿಮ್ಗೆ ಯಾವ್ದು ಇಷ್ಟ ಇದೆಯಲ್ಲ, ದೀಪಾವಳಿ ಮಕರ ಸಂಕ್ರಾಂತಿ ಆಗಸ್ಟ್ 15 ಜನವರಿ 26 ಯಾವುದಾದ್ರೂ ಒಂದು ಹಬ್ಬದ ಬಗ್ಗೆ ಬರೀರಿ. ನೆಕ್ಸ್ಟ್ ಇನ್ನು ಸಿನಿಮಾ ನೋಡೋಣ. ಫಿಲ್ಮ್ ಸಿನಿಮಾ ಕೇವಲ ಮನೋರಂಜನ್ ಕಾ ಸಬ್ಸೆ ಅಚ್ಚಾ ಸಾಧನ್ ಹೀ ನಹೀ ಹೇ ಬಲ್ಕಿ ಈ ಹಮೇ ಸಿಖಾತಾ ಬಿ ಹೈ. ಹಮ್ ಇಸ್ಸೆ ಬಹುತ್ ಕುಚ್ ಸೀಖತೆ ಹೈ, ಯಾ ತೋ ಯಹ ಏಕ್ ಅಚ್ಚಿ ಆದತ್ ಹೋ ಯಾ ಬುರಿ, ಕ್ಯೂಂಕಿ ಈ ಸಬ್ ಕುಚ್ ದಿಖಾತೆ ಹೈ ಔರ್ ಯಹ ಹಮಾರೆ ಊಪರ್ ಹೈ ಕಿ ಹಮ್ ಕಿಸ್ ತರಹ ಕಿ ಆದತ್ ಕಾ ಚುನಾವ್ ಕರ್ತೆ ಹೈ. ಮೈ ಕಹ ಸಕ್ತಾ ಹೂ ಕಿ ಇಸ್ನೆ ವಾಸ್ತವ ಮೇ ಹಮೇ ಪ್ರಭಾವಿತ್ ಕಿಯಾ ಹೈ ಔರ್ ಇಸ್ಕಾ ಪ್ರಭಾವ ಹಮಾರೆ ಸಮಾಜ ಕೆ ಸಾಥ್ ಸಾಥ್ ಹಮ್ ಪರ್ ಭಿ ಆಸಾನಿ ಸೆ ದೇಖಾ ಜಾ ಸಕ್ತಾ ಹೈ. ಹಮ್ ಸಭಿ ಕೆ ಫಿಲ್ಮೆ ದೇಖನಾ ಬಹುತ್ ಪಸಂದ್ ಹೈ ಔರ್ ವಾಸ್ತವ ಮೇ ಸಿನಿಮಾ ಘರೋ ಕೆ ಬಿನಾ ಜೀವನ್ ಕಿ ಕಲ್ಪನಾ ಕುಚ್ ಅಧೂರಿ ಸಿ ಲಗತಿ ಹೈ. ಲಾಸ್ಟ್ ಕೇಳಿದ್ದಾರೆ, ಆಪ್ಕಿ ಪಸಂದಿತಾ ಮಿಠಾಯಿ. ನೋಡಿ, ಲಡ್ಡು ಏಕ್ ಐಸಿ ಮಿಠಾಯಿ ಹೇ ಜೋ ಕೈ ತರಹ ಸೆ ತಯಾರ್ ಕಿ ಜಾತಿ ಹೇ. ಯಹ ಮಿಠಾಯಿ ಶಹರ್ ದರ್ ಶಹರ್ ಅಪ್ನೆ ಅಲಗ್ ಅಲಗ್ ರಂಗ್ ರೂಪ ಸ್ವಾದ ಮೇ ಆಪ್ಕೋ ಮಿಲ್ ಜಾಯೇಗಿ. ಇನ್ ಗೋಲ್ ಗೋಲ್ ಲಡ್ಡುವೋ ಕೆ ಸ್ವಾದ ಕಿ ತರಹ ಹೀ ಇಸ್ಕಾ ಇತಿಹಾಸ ಬಿ ಕೈ ರೋಚಕ್ ಔರ್ ದಿಲ್ಚಸ್ಪ್ ಕಿಸ್ಸೋ ಸೆ ಭರಾ ಹೇ. ಅತಿಕಾ ಇತಿಹಾಸಕಾರ ಬತಾತೆ ಹೈ ಕಿ ಇಸಾ ಪೂರ್ವ 34 ಸದಿ ಮೇ ಇಸ್ಕಾ ಆವಿಷ್ಕಾರ ಮಹಾನ್ ಭಾರತೀಯ ಚಿಕಿತ್ಸಕ್ ಸುಶ್ರುತ್ ನೇ ಲಡ್ಡು ಕಿ ಜಾಂಚ್ ಕೀತಿ ಅಂತಕ್ಕದನ್ನ ಬರೀಬಹುದು. ಇನ್ನ ಇಷ್ಟು ಚಟುವಟಿಕೆ ಒಂದಾಯ್ತು. ಇನ್ನ ಗತಿವಿಧಿ ಚಟುವಟಿಕೆ ಎರಡಕ್ಕೆ ಹೋಗೋಣ. ಪರ್ಯಟನಕ್ಕೆ ದೌರಾನ್ ಪ್ರಾಪ್ತ ಅನುಭವ, ಪರ್ಯಟನ ಬಗ್ಗೆ ಇರತಕ್ಕಂಥ ಅನುಭವಗಳನ್ನ ಬರೀಬೇಕು. ಪರ್ಯಟನ ಕಾ ಅರ್ಥ ಹೋತಾ ಹೇ ಘೂಮ್ನಾ. ಘೂಮ್ನಾ ಯಾನಿ ಐಸಾ ಘೂಮ್ನಾ ಜಿಸ್ಮೇ ಆಪ್ಕೋ ಸುಖ ಕಿ ಪ್ರಾಪ್ತಿ ಹೋ, ಐಸೆ ಸ್ಥಾನೋ ಕಿ ಸೈರ್ ಕರಣಾ ಜಹಾಸೆ ಆಪ್ಕಿ ಜಿಜ್ಞಾಸಾ ಪೂರ್ತಿ ಹೋ. ಇಸ್ಕೆ ಅಲಾವಾ ಪರ್ಯಟನ ವಹ ಹೋತಾ ಹೇ ಕಿ ಆಪ್ಕಿ ದೈನಿಕ ಚಿಂತಾಓ ಸೆ ದೂರ ಹೋ, ಜಹಾ ಆಪ್ ಅಪ್ನೆ ಅಂತರ್ ಮನ್ ಕೋ ಪೂರ್ಣ ರೂಪ ಸೆ ಆಜಾದ್ ತಥಾ ಸುಕೂನ್ ಭರಾ ಪಾತೆ ಹೈ. ಯಹಿ ಕಾರಣ ಹೇ ಕಿ ಹರ್ ಕೋಯಿ ಅಪ್ನಾ ಸಮಯ ನಿಕಾಲ್ ಕರ್ ಪರ್ಯಟನ್ ಕೆ ಲಿಯೆ ನಿಕಲ್ ಪಡ್ತಾ ಹೇ. ಕಾಫಿ ಲೋಗೋ ಕೆ ಜೀವನ್ ಮೇ ಪರ್ಯಟನ್ ಶೌ ಕಿ ತರಹ ಹೋತಾ ಹೇ. ಇನ್ ಪರ್ಯಟನ್ ಕೆ ಲಾಭ ಅಂತ ಇದೆ. ಸೊ ಪರ್ಯಟನ್ ಅಂದ್ರೆ ಪ್ರವಾಸ, ಪ್ರವಾಸ ಮಾಡತಕ್ಕಂಥ ಲಾಭಗಳನ್ನೇ ಕೇಳಿದ್ದಾರೆ, ಅದರ ಅನುಭವಗಳನ್ನ. ನೀವು ಯಾವುದಾದ್ರೂ ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗಿರ್ತೀರಲ್ಲ, ಅದ್ರ ಬಗ್ಗೆ ಆದ್ರೂ ಒಂದು 5-6 ಸಾಲಗಳನ್ನ ಬರೆದ್ರು ಕೂಡ ಆಗ್ತದೆ. ಸೊ ಪಾಸ್ ಮಾಡಿ ಇದನ್ನಿಷ್ಟು ಸ್ವಲ್ಪ ನೋಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡಿ. ಇನ್ನು ಮುಂದೆ ಕೇಳಿದ್ದಾರೆ, ಬ್ಯಾಂಕ್ ಯಾ ಡಾಕ ಕರ್ಮಿ ಪ್ರಾಪ್ತ ಅನುಭವ. ಸೊ ಬ್ಯಾಂಕ್ ಆಗಿರ್ಬೋದು ಅಥವಾ ಅಂಚೆ ಕಚೇರಿಯಲ್ಲಿನ ಅನುಭವಗಳನ್ನ ನಿಮ್ಗೆ ಕೇಳಿದ್ದಾರೆ. ಓಕೆ, ಇನ್ನ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಏನಿದೆ ಅಂತಂದ್ರೆ, ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ನಿಮ್ಗಾಗಿರ್ತಕ್ಕಂಥ ಅನುಭವಗಳನ್ನ ಬರೀಲಿಕ್ಕೆ ಹೇಳಿದ್ದಾರೆ, ಒಂದೊಂದಾಗಿ ನೋಡುವ. ಸೊ ಫಸ್ಟ್, ಬ್ಯಾಂಕ್ ನಲ್ಲಿರ್ತಕ್ಕಂಥ ಅನುಭವಗಳು. ಬ್ಯಾಂಕ್ ವಹ ಸಂಸ್ಥಾ ಹೋತಿ ಹೇ ಜೋ ಜನತಾ ಕೆ ಧನ್ ಕೋ ಸುರಕ್ಷಿತ ರಕ್ನೆ ಕಾ ಕಾರ್ಯ ಕರ್ತಿ ಹೇ. ಯಹ ಸಂಸ್ಥಾ ಜನತಾ ಕೆ ಪೈಸೆ ಕೋ ಬದಲೆ ಉಸೆ ಬ್ಯಾಜ್ ಬಿ ಪ್ರದಾನ್ ಕರ್ತಿ ಹೇ. ಯಹ ಪೈಸೆ ಕೋ ಸುರಕ್ಷಿತ ರಕ್ನೆ ಕೆ ಸಾಥಿ ಇಸ್ ಪೈಸೆ ಕೋ ಕಮಾಯಿ ಕಾ ಜರಿಯಾ ಭಿ ಬನಾತಿ ಹೇ.
जब जनता के जमा धन को उद्योगपतियों या धन की जरूरत रखने वाले व्यक्तियों को उधार देती है, जिसके बदले यह संस्था उनसे ब्याज लेती है। बैंक एक भरोसेमंद संस्था होती है, तभी तो लोग अपनी कमाई हुई पूंजी बैंकों में रख देते हैं। कुछ वर्षों में ही इसकी विश्वसनीयता काफी अधिक बढ़ गई है, जिससे इसका विकास भी काफी हो रहा है। आज प्रत्येक व्यक्ति के पास अपना एक बैंक खाता है, यह देश की अर्थव्यवस्था के लिए भी काफी आवश्यकता होती है। इन डाकघर बगेनू कूड़ा कोट्टिदीनि अतर बगेनू स्वल्प नोडिकोळ्ळि। डाकघर को अंग्रेजी में पोस्ट ऑफिस कहते हैं। डाकघर में महत्वपूर्ण काम पत्रों का आदान प्रदान किया जाता है। डाकघर के बाहर एक लाल रंग की पेटी होती है, जिसमें पत्र जमा किए जाते हैं। अंतर्राष्ट्रीय डाकघर दिवस 9 अक्टूबर को मनाया जाता है। डाकघर हर गांव, कस्बे इत्यादि शहर में उपस्थित होता है। डाकघर से हम चिट्ठियां तथा पैसे ट्रांसफर भी कर सकते हैं। सरकारी दस्तावेज डाकघर द्वारा ही लोगों के घर पर पहुंचाया जाता है। डाकघर की शुरुआत सबसे पहले 1 अक्टूबर 1854 में की गई। भारत में 1.5 लाख डाकघर मौजूद है। डाकघर में खाता खुलवाने से बैंक से ज्यादा ब्याज मिलता है अंत कदन बरीबोदितो इष्टितो ई वीडियो दल्ली सो दयमाडि वीडियो लाइक माडबेकु हेच्चु जनरिगे शेयर माडबेकु नानु मत्ते सिक्तिनि मुंदिन कलिका फलद उत्तरगळ वीडियो दोंदिगे सो बाय।